ನಿನ್ನೆ ನನ್ನ ಮನೆಯಲ್ಲಿ ನಡೆದ ಖಾಸಗಿ ಮಾತುಕತೆಯ ವಿಡಿಯೋವನ್ನು ತಪ್ಪಾಗಿ ವ್ಯಾಖ್ಯಾನಿಸ್ತಾ ಇದ್ದಾರೆ ಅಂತ ಮಾಜಿ ಸಿ ಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ ಈ ಕುರಿತು ಸರಣಿ ಟ್ವೀಟ್ ಮಾಡಿರುವ ಅವರು ಬಿ ಜೆ ಅವರು ನನ್ನ ಮಾತನ್ನು ತಪ್ಪಾಗಿ ವ್ಯಾಖ್ಯಾನ ಮಾಡಿ ವಿಕೃತ ಆನಂದ ಪಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ ಇದು ನನಗೆ ಹೊಸ ತಲ್ಲ ಎಂದು ಹೇಳಿರುವ ಅವರು ಈ ಸುಳ್ಳಿನ ಕತ್ತಲನ್ನು ಸತ್ಯದ ಬೆಳಕು ಅಳಿಸಿ ಹಾಕುತ್ತೆ ನನ್ನ ರಾಜಕೀಯ ವಿರೋಧಿಗಳಿಗೆ ಇದೇ ನನ್ನ ದೀಪಾವಳಿಯ ಸಂದೇಶ ಅಂತ ಬಿ ಜೆ ಪಿ ವಿರುದ್ಧ ಗುಡುಗಿದ್ದಾರೆ ಸಿದ್ದರಾಮಯ್ಯ ವಿಡಿಯೋ ವಿಚಾರಕ್ಕೆ ಸಿಎಂ ಯಡಿಯೂರಪ್ಪ ಗರಮಾದ್ರು ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಇತ್ತೀಚೆಗೆ ಸಿದ್ದರಾಮಯ್ಯ ಮನಬಂದ ಹಾಗೆ ಮಾತನಾಡ್ತಾ ಇದ್ದಾರೆ ಅವರೇನು ಮಾತನಾಡ್ತಾ ಇದ್ದಾರೆ ಅಂತ ಅವರಿಗೆ ಗೊತ್ತಾಗೋದಿಲ್ಲ ಅವರ ಪಕ್ಷದಲ್ಲಿ ಗೊಂದಲ ಹುಟ್ಟಿಸ್ತಾ ಇದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಇದೇ ವೇಳೆ ಕುಮಾರಸ್ವಾಮಿಗೆ ಅಭಿನಂದನೆಯನ್ನು ಕೂಡ ತಿಳಿಸಿದ್ದಾರೆ ನಮ್ಮ ಸರ್ಕಾರ ಉತ್ತಮ ಕೆಲಸ ಮಾಡ್ತಾ ಇದೆ ಅನ್ನೋದು ಕುಮಾರಸ್ವಾಮಿ ನಂಬಿದ್ದಾರೆ ಹೀಗಾಗಿ ಸರ್ಕಾರವನ್ನು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಮ್ಮ ಸರ್ಕಾರಕ್ಕೆ ಬೆಂಬಲಿಸಿ ಹೇಳಿಕೆ ಕೊಟ್ಟಿದ್ದಾರೆ ಇದಕ್ಕೆ ಅವರಿಗೆ ಅಭಿನಂದನೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲೇ ಸಮಾಧಾನ ಅನ್ನೋದು ನಿಮಗೆ ಗೊತ್ತಿರುವಂಥ ಈ ರೀತಿ ಹೇಳಿಕೆಯನ್ನು ಅವ್ರು ಯಾತಕ್ಕ ಕೊಡ್ತಾರೆ ಅಂತ ನಮಗಂತೂ ಅರ್ಥ ಆಗಿಲ್ಲ ಆದರೆ ಇದು ಯಾವುದೇ ಅವ್ರ ಹೇಳಿಕೆಗೆ ನಾನು ಪ್ರತಿಕ್ರಿಯೆ ವ್ಯಕ್ತಪಡಿಸೋಕೆ ಇಷ್ಟಪಡ್ತೀನಿ ನಾನು ಇತ್ತೀಚೆಗೆ ತೀರ್ಮಾನ ಮಾಡಿದ್ದೇನೆ ಇತ್ತೀಚೆಗೆ ಮನ ಬಂದಂತೆ ಸಿದ್ದರಾಮಯ್ಯನವರು ಮಾತಾಡ್ತಾರೆ ಅವ್ರೇನು ಮಾತಾಡ್ತಿದ್ದಾರೆ ಅಂದರೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅವ್ರ ಪಕ್ಷದಲ್ಲೇ ಗೊಂದಲ ಉಂಟು ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲ ವಿಷಯಗಳಿಗೆ ನಾನು ಯಾವುದೇ ರಿಯಾಕ್ಷನ್ ಕೊಡೋಲ್ಲ ಜನ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಒಂದು ರೀತಿ ಡಿಕ್ಟೇಟರ್ ಅಂತೆ ತಾನೇ ಎಲ್ಲ ದೊಡ್ಡ ಜವಾಬ್ದಾರಿ ಒತ್ತಿರುವಂಥವನು ಎಲ್ಲರೂ ನನ್ನ ಜೊತೆಗಿದ್ದಾರೆ ಅನ್ನೋ ಭಾವನೆಯನ್ನು ಮೂಡಿಸಿಕೊಟ್ಟಿರುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲೇ ಸಮಾಧಾನ ಇಲ್ಲೋದು ನಿಮಗೆ ಗೊತ್ತಿರುವಂಥ ಈ ರೀತಿ ಹೇಳಿಕೆಯನ್ನು ಅವ್ರು ಯಾತಕ್ಕೆ ಕೊಡ್ತಾರೆ ಅಂತ ನಮಗಂತೂ ಅರ್ಥ ಆಗಿಲ್ಲ ಆದರೆ ಇದು ಯಾವುದೇ ಅವ್ರ ಹೇಳಿಕೆಗೆ ನಾನು ಪ್ರತಿಕ್ರಿಯೆ ವ್ಯಕ್ತಪಡಿಸೋಕ್ಕೆ ಇಷ್ಟಪಡ್ತೀನಿ ನನ್ನ ಮನೆ ಮೇಲೆ ಐ ಟಿ ದಾಳಿಯಾದರೆ ಬಿ ಜೆ ಪಿ ನಾಯಕರ ದಾಖಲೆಗಳೇ ಸಿಗೋದು ಅಂತ ಎಚ್ ಡಿ ಕುಮಾರಸ್ವಾಮಿ ಹೇಳಿದರು ಈ ಬಗ್ಗೆ ಹಾವೇರಿಯಲ್ಲಿ ಮಾತನಾಡಿದ ಅವರು ನನ್ನ ಮನೆ ಅಷ್ಟೇ ಅಲ್ಲದೆ ರಾಜ್ಯದ ಎಲ್ಲರ ಮನೆಯಲ್ಲೂ ದಾಖಲೆ ಸಿಗ್ತವೆ ನನಗೆ ಭಯ ಇಲ್ಲ ಕುಮಾರಸ್ವಾಮಿಯನ್ನು ಯಾರು ಏನೂ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿದರು ಇದೇ ವೇಳೆ ಸಿದ್ದರಾಮಯ್ಯ ಜಾತಿ ಲೆಕ್ಕಾಚಾರದ ವಿಚಾರಕ್ಕೆ ಸಿದ್ದರಾಮಯ್ಯಗೆ ಟಾಂಗ್ ಕೊಟ್ಟರು ಎಸ್ ನನ್ನ ಮೇಲೇನಾದರೂ ನನ್ನ ಮನೆ ಏನಾದರೂ ಐ ಟಿ ದಾಳಿ ಏನಾದರೂ ನಡೆದರೆ ಅದರಲ್ಲಿ ಸಿಗುವಂಥ ದಾಖಲೆಗಳೇನೋ ಸಿಗ್ತವೆ ಆದರೆ ಅವೆಲ್ಲ ಬಿ ಜೆ ಪಿ ಬಗ್ಗೆ ಇರುವಂಥ ದಾಖಲೆಗಳೇ ಅಂತ ಬಿ ಜೆ ಪಿಗೂ ಒಂದು ರೀತಿಯ ಟಾಂಗನ್ನು ಕೊಟ್ಟಿದ್ದಾರೆ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಏನು ಸಿದ್ದರಾಮಯ್ಯ ಜಾತಿ ಲೆಕ್ಕಾಚಾರದ ಹೇಳಿಕೆಗೆ ಅಷ್ಟೇ ಏಕೆಂದರೆ ನಿನ್ನೆ ಅಷ್ಟೇ ವೀಡಿಯೋ ರಿಲೀಸ್ ಆಗಿತ್ತು ಅವರ ಮನೆಯಲ್ಲಿ ಮಾತನಾಡ್ತಾ ಇದ್ದದ್ದು ಯಡಿಯೂರಪ್ಪ ಜೊತೆ ಲಿಂಗಾಯ್ತಿರಲ್ಲ ಕುಮಾರಸ್ವಾಮಿ ಜೊತೆ ಓಕ್ಕಲಿಗಿರಲ್ಲ ಇಂಥ ಸಂದರ್ಭದಲ್ಲಿ ನಮ್ಮವರು ಯಾಕೆ ಈ ರೀತಿ ಮಾಡಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಕೆಲವರು ನಾಯಕರ ಜೊತೆ ಅವರು ಮಾತನಾಡ್ತಾ ಇದ್ದಂಥ ಸಂದರ್ಭಕ್ಕೆ ಈ ಮಾತನ್ನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಜಾತಿ ಲೆಕ್ಕಾಚಾರದ ಬಗ್ಗೆ ನಾನೇನು ಹೇಳೋಕ್ಕಾಗತ್ತೆ ಅನ್ನುವಂಥದ್ದು ಸೊ ಆ ಒಂದು ವಿಚಾರಕ್ಕೆ ಹೇಳದಷ್ಟು ಸುಲಭ ಅಲ್ಲ ಕೆಲಸ ನಡೆಯೋದು ಅನ್ನೋದ್ರ ಬಗ್ಗೆಯೂ ಕೂಡ ಮಾಜಿ ಸಿ ಎಂ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ